ಬಾತ್ರೂಮ್ ವಿಚಾರದಲ್ಲಿ ಡ್ರೋನ್ ಜೊತೆ ಸ್ನೇಹಿತರು ಯಾವೆಲ್ಲ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಆಗುತ್ತೆ ಅನ್ನೋದು ಸ್ವತಃ ಬಿಗ್ ಬಾಸ್ ಗೆ ಗೊತ್ತಾಗೋದಿಲ್ಲ. ಟಾಸ್ಕ್ ವಿಚಾರದಲ್ಲಿ ಗಲಾಟೆ ಆಗೋದು ಸಹಜ. ಅಡುಗೆ ಮನೆಯಲ್ಲಿ ಪದೇ ಪದೇ ಗುದ್ದಾಟ ಇದ್ದೇ ಇರ್ತದೆ. ಆದ್ರೆ ಇದೇ ಮೊದಲ ಬಾರಿಗೆ ಬಾತ್ರೂಮ್ ವಿಚಾರಕ್ಕಾಗಿ ದೊಡ್ಡ ಮನೆಯಲ್ಲಿ ಗಲಾಟೆ ನಡೆದಿದೆ. ಅದರಲ್ಲೂ ಪದೇ ಪದೇ ಡ್ರೋನ್ ಅವರನ್ನೇ ಟಾರ್ಗೆಟ್ ಮಾಡುವ ಮೂಲಕ ಮಾತಿನ ಕಿಡಿ ಹೊತ್ತಿಸಲಾಗುತ್ತದೆ. ನಂತರ ಎಲ್ಲರೂ ಡ್ರೋನ್ ಅನ್ನು ಆಡ್ಕೊಂಡು ನಗುವಂತಾಗುತ್ತದೆ. ಬಾತ್ರೂಮ್ಗೆ ಹೋಗೋ ವಿಚಾರವಾಗಿ ವಿನಯ್, ಡ್ರೋನ್ ಪ್ರತಾಪ್ ಮತ್ತು ಸ್ನೇಹಿತ್ ನಡುವೆ ಮಾತುಕತೆ ನಡೆದಿದೆ. ಬಾತ್ರೂಮ್ಗೆ ಹೋಗೋಕೆ ಡ್ರೋನ್ ಕಾಯ್ತಾ ಇರ್ತಾರೆ. ಆದ್ರೆ ಸ್ನೇಹಿತ್ ಮತ್ತು ವಿನಯ್ ಅವಕಾಶ ಕೊಡದಂತೆ ತಾವು ಮೊದಲು ಹೋಗ್ತಾರೆ. ಇದು ಡ್ರೋನ್ ಅವರ ತಾಳ್ಮೆ ಪರೀಕ್ಷೆ ಮಾಡುತ್ತದೆ. ಹೀಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲವನ್ನು ಮಾಡೋಕೆ ಆಗಲ್ಲ, ನಾನು ಕಾಯ್ತಿದ್ದೀನಿ ಅಂತಾರೆ ಡ್ರೋನ್ ಪ್ರತಾಪ್. ಈ ಮಾತಿಗೆ ಜೋರು ಧ್ವನಿಯಲ್ಲೇ ಬೆದರಿಸೋಕೆ ಬರ್ತಾರೆ ಸ್ನೇಹಿತ್. ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆಯುತ್ತದೆ. ಡ್ರೋನ್ ಅವರದ್ದು ಈ ವಿಷಯದಲ್ಲಿ ತಪ್ಪಿಲ್ಲದೆ ಇದ್ರೂ ವಿನಯ್ ಅಂಡ್ ಗ್ಯಾಂಗ್ ತಪ್ಪಿನ ಹಣೆಪಟ್ಟಿಯನ್ನ ಡ್ರೋನ್ಗೆ ಅಂಟಿಸಲಾಗುತ್ತದೆ. ಅಣ್ಣ, ಬೇಕ್ ಬೇಕಾದವ್ರಿಗೆ ಬಾತ್ರೂಮ್ ಬ್ಲಾಕ್ ಮಾಡೋಕೆ ಆಗಲ್ಲ, ನಾವು ಮನುಷ್ಯರೇ, ಅರ್ಥ ಮಾಡ್ಕೋಬೇಕು ಅಂತಾರೆ ಡ್ರೋನ್ ಪ್ರತಾಪ್. ಈಗ ಏನಿವಾಗ ಎಂದು ಏರು ಧ್ವನಿಯಲ್ಲಿ ಜಗಳಕ್ಕೆ ನಿಲ್ತಾರೆ ಡ್ರೋನ್ ಪ್ರತಾಪ್. ಅಲ್ಲಿ ನಡೆದಿರುವ ವಿಚಾರವನ್ನ ನಮ್ರತಾ ಮತ್ತು ಸಂಗೀತಾ ಮುಂದೆ ಹೇಳ್ತಾರೆ ವಿನಯ್. ಇದೊಂದು ವಿಚಾರ ಇಟ್ಕೊಂಡು ಕೊನೆವರೆಗೂ ಹೇಳ್ತಾನೆ ಇರ್ತಾರೆ ಡ್ರೋನ್ ಎಂದು ನಮ್ರತಾ ಆರೋಪಿಸಿದ್ರೆ, ಒಂದಕ್ಕೆ ಕಚ್ಕೊಂಡ್ರೆ ಫಿನಾಲೆವರೆಗೂ ಬಿಡಲ್ಲ ಪ್ರತಾಪ್ ಅಂತಾರೆ ಸಂಗೀತಾ. ಬಿಗ್ ಬಾಸ್ ಮನೆಯಲ್ಲಿ ಮೂರು ಮೂರು ಗುಂಪುಗಳಾಗಿವೆ. ನಮ್ರತಾ, ಸಂಗೀತಾ, ವಿನಯ್ ಮತ್ತು ಸ್ನೇಹಿತ್ ಗುಂಪು ಒಂದಾಗಿ ತಮಗೆ ಹೇಗ್ ಬೇಕೋ ಹಾಗೆ ಮನೆಯ ವಾತಾವರಣವನ್ನ ಟರ್ನ್ ಮಾಡ್ತಿದೆ. ತಮಗೆ ಬೇಡವಾದವರನ್ನ ಹೀಗೆ ಟಾರ್ಗೆಟ್ ಮಾಡುತ್ತಲೇ ಇದೆ. ಇವತ್ತು ಡ್ರೋನ್ ಅವರು ಟಾರ್ಗೆಟ್ ಆಗಿದ್ದಾರೆ. ಮುಂದೆ ಡ್ರೋನ್ ವಿಚಾರದಲ್ಲಿ ಈ ಗುಂಪು ಏನೆಲ್ಲಾ ಮಾಡುತ್ತದೆಯೋ ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.